ಕ್ಯಾಂಟೀನ್ಸ್ ಬಂದರೆ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಅಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ಫ್ರೈಡೇ ಬೇರೆ ಆಗಿರೋದ್ರಿಂದ ಲೆಫ್ಟ್ ಅಲ್ಲಿ ನೀವು ನೋಡ್ಬೋದು ಬನಶಂಕರಿ ಅಮ್ಮ ಟೆಂಪಲ್ ಇದೆ. ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬ್ಲಾಗ್ ಏನಂದ್ರೆ ನಾನು ನನ್ನ ಹಸ್ಬೆಂಡ್ ಇಬ್ರು ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ಬನಶಂಕರಿ ಬಸ್ ಸ್ಟ್ಯಾಂಡ್ ಎದುರುಗಡೆ ಇರೋಂಥ ಶಿವಾಜಿ ಮಿಲ್ಟ್ರಿ ಹೋಟೆಲ್. ಸೊ ಇವತ್ತೇನಕ್ಕೆ ಅಂದರೆ ಕಾರ್ತಿಕ ಮಾಸ ಇದ್ದಿದ್ದರಿಂದ ನಾವು ಯಾರೂ ನಾನ್ ವೆಜ್ ತಿಂದಿರಲಿಲ್ಲ ನಮ್ಮ ಮನೆಯಲ್ಲೆಲ್ಲ. ಸೊ ಅದಕ್ಕೋಸ್ಕರ ಕಾರ್ತಿಕ ಮುಗಿದ ತಕ್ಷಣ ನಾನ್ ವೆಜ್ ತಿನ್ನಬೇಕಿತ್ತು. ಸೊ ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ತಿಂತಿರೋದ್ರಿಂದ ಮನೆಯಲ್ಲಿ ನಾವೇ ಮಾಡ್ಕೊಂಡು ತಿನ್ನೋದು ಸ್ವಲ್ಪ ಬೋರ್ ಆಗ್ತಾಯಿತ್ತು. ಅದಕ್ಕೋಸ್ಕರ ಶಿವಾಜಿ ಮಿಲ್ಟ್ರಿ ಹೋಟೆಲ್ಗೆ ಹೋಗ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿರೋಂಗೆ ಅಲ್ಲಿ ಸಿಗೋವಂಥ ಬಿರಿಯಾನಿ ಸಕ್ಕತ್ತಾಗಿರುತ್ತೆ, ಟೇಸ್ಟ್ ಅಂತೂ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ತುಂಬ ದಿವಸ ಆದಮೇಲೆ ಒಂದು ಒಳ್ಳೆ ಫುಡ್ ಟೇಸ್ಟ್ ಮಾಡೋಣ ಅಂದ್ಬಿಟ್ಟು ನಾವಿವಾಗ ಆನ್ ದ ವೇ ಟು ಶಿವಾಜಿ ಮಿಲ್ಟ್ರಿ ಹೋಟೆಲ್. ಗಾಯ್ಸ್, ನೇನು ಬನಶಂಕರಿ ಹತ್ತತ್ರ ಹೋಗ್ತಾ ಇದ್ದೀವಿ. ಫುಲ್ ಆಲ್ರೆಡಿ ಕ್ರೇವಿಂಗ್ ಸ್ಟಾರ್ಟ್ ಆಗಿದೆ ಬಿರಿಯಾನಿಗೆ. ಅದಕ್ಕೋಸ್ಕರ ಬೆಳಗ್ಗೆ ತಿಂಡಿ ಲೈಟಾಗಿ ಉಪ್ಪಿಟ್ಟು ತಿನ್ಕೊಂಡು ಬ್ಯಾಟಿಂಗಿಗೆ ಇಬ್ಬರು ರೆಡಿ ಆಗಿದ್ದೀವಿ. ನೋಡೋಣ ಕ್ರೌಡ್ ಇರುತ್ತಾ ಇಲ್ವಾ ಅಂತ. ಯೂಶ್ವಲಿ ವೀಕೆಂಡ್ಸ್ ಬಂದರೆ ಶಿವಾಜಿ ಮಿಲ್ಟ್ರಿ ಹೋಟೆಲಲ್ಲಿ ಸಿಕ್ಕಾಪಟ್ಟೆ ಕ್ರೌಡ್ ಇರುತ್ತೆ. ನಾವು ಮದುವೆ ಮನೇಲಿ ಟೇಬಲ್ಗೆ ವೇಟ್ ಮಾಡೋ ಹಾಗೆ ವೇಟ್ ಮಾಡಬೇಕು ಹೋಟೆಲಲ್ಲಿ. ಬಟ್ ಇವತ್ತು ಫ್ರೈಡೇ ಆಗಿರೋದ್ರಿಂದ ಲೆಟ್ಸ್ ಸೀ ಹೇಗಿರುತ್ತೆ ಅಂತ. ಐ ಹೋಪ್ ದೇರ್ ಇಸ್ ನೋ ಕ್ರೌಡ್. ಓ ಗಾಡ್, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ ಇಲ್ಲಿ. ವೆರಿ ಸ್ಲೋ ಮೂವಿಂಗ್ ಟ್ರಾಫಿಕ್, ಬಿಸಿಲು ಬೇರೆ ಸಕ್ಕತ್ತಿದೆ. ನೀವು ನೋಡ್ತಿರಂಗೆ ಬನಶಂಕರಿ ಮೆಟ್ರೋ ಸ್ಟೇಷನ್. ಶಿವಾಜಿ ಹೋಟೆಲ್ ಇಸ್ ಆಕ್ಚುಲಿ ವೆರಿ ನಿಯರ್ ಟು ಮೆಟ್ರೋ ಸ್ಟೇಷನ್, ಬಸ್ ಸ್ಟ್ಯಾಂಡ್ ಎಲ್ಲದಕ್ಕೂ ತುಂಬ ಹತ್ತಿರ. ಸೊ ಬಸ್ಸಲ್ಲಿ ಬರೋರು ಅಥವಾ ಮೆಟ್ರೋ ಕ್ಯಾಚ್ ಮಾಡೋರಿಗೆ ತುಂಬ ಈಸಿ ಹೋಟೆಲ್ಗೆ ಬರೋಕ್ಕೆ. ಇನ್ನೇನು 5-10 ಮಿನಿಟ್ಸಲ್ಲಿ ರೀಚ್ ಆಗ್ತೀವಿ. ಫ್ರೈಡೇ ಬೇರೆ ಆಗಿರೋದ್ರಿಂದ ಲೆಫ್ಟಲ್ಲಿ ನೀವು ನೋಡ್ಬೋದು ಬನಶಂಕರಿ ಅಮ್ಮ ಟೆಂಪಲ್ ಇದೆ. ಸೊ ಫ್ರೈಡೇ ಆಗಿರೋದ್ರಿಂದ ತುಂಬ ಜನ ರಶ್ ಜಾಸ್ತಿ ಇವತ್ತು, ಅದರಿಂದ ಸ್ವಲ್ಪ ಇನ್ನೂ ಟ್ರಾಫಿಕ್ ಜಾಸ್ತಿ ಇದೆ. ಅಷ್ಟೊಂದು ಕ್ರೌಡ್ ಇಲ್ಲ ಇವತ್ತು, ನೋಡೋಣ.
see the chicken biryani. This is the end. I'm not the captain. So chicken chops, very baby, side step. Full spicy then, so that's full green. ಅದ್ರ ಮೇಲೆ ಸ್ವಲ್ಪ ಸೇರ್ವ ಹಾಕೊಂಡು ತಿಂತಾ ಇದ್ರೆ ಅದ್ರ ಮಜಾನೇ ಬೇರೆ. ಸ್ವಲ್ಪ ನಿಮ್ಮ ಯಾವತ್ತು ಬಿರಿಯಾನಿ ತಿನ್ಬೇಕು ಒಂದು ಚೀಸ್ನ ರೈಸ್ ಜೊತೆ ಹಾಕೊಂಡು ತಿನ್ಬೇಕು. ಆಯ್ತಾ ಊಟ? ಆಯ್ತು ಊಟ. ಇತ್ತಾನೆ ಹೇಗಿತ್ತು ಬಿರಿಯಾನಿ? ಹಾ, ಚೆನ್ನಾಗಿತ್ತು. ತುಂಬಾ ಫ್ಲೇವರ್ಡ್ ಆಗಿತ್ತು, ಒಳ್ಳೆ ಟೇಸ್ಟಿ ಆಗಿತ್ತು. ಆ ಶಾಪ್ಸ್ ಮಾತ್ರ ತುಂಬಾ ಚೆನ್ನಾಗಿತ್ತು. ಮನೆಗೂ ಪಾರ್ಸಲ್ ತಗೊಂಡಿದ್ದೀನಿ ಅಪ್ಪ ಅಮ್ಮನಿಗೆ. ಹಾಯ್, ಹೇಗಿತ್ತು ಫುಡ್ಡು? ಹಾಯ್, ಆಸ್ ಯೂಶುವಲ್ ಶಿವಾಜಿದು ತುಂಬ ಬಿಲ್ಡಪ್ ಅಲ್ಲ ಬಂದಿದ್ದೆ ನಾನು. ಸೊ ವರ್ತ್ ದ ಬಿಲ್ಡಪ್ ಅಂತ ಹೇಳ್ಬೋದು. ಚೆನ್ನಾಗಿತ್ತು ಟೇಸ್ಟ್. ಓಕೆ, ಸೊ ರೇಟಿಂಗ್ ಏನು ಕೊಡ್ತೀರಾ? ರೇಟಿಂಗ್ ಅಕಾರ್ಡಿಂಗ್ ಟು ಮೀ ಔಟ್ ಆಫ್ 10 ಏನು ಕೊಡ್ತೀಯಾ? 10 ನಾನು 8 ಕೊಡ್ತೀನಿ. ಬಿರಿಯಾನಿಗೆ ಅಥವಾ ಓವರ್ಆಲ್ಗೆ? ಓವರ್ಆಲ್ಗೆ. ಓಕೆ, ಸೊ ಗೈಸ್, ಇವತ್ತಿನ ಶಿವಾಜಿ ಮಿಲ್ಟ್ರಿ ಹೋಟೆಲ್ ಬಿರಿಯಾನಿ ವ್ಲಾಗ್ ಕಂಪ್ಲೀಟ್ ಆಗ್ತಾ ಇದೆ. ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಾಮೆಂಟ್ ಕೂಡ ಮಾಡಿ. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್. ಬೈ ಬಾಯ್. ಜೀವನ